ಓಹೋ ಬರ್ಬೇಕತ್ತೆ ಗಾರ್ರೆ ಬರಬೇಕು. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸೋ ಮಚ್. ನನ್ನ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಏನು ಸರ್, ಪೊಲೀಸ್ ಆಫೀಸರ್ ಬರ್ತಡೇ ದಿನ ಸೆಲ್ಲಿಂದ ಹೊರಗಡೆ ಇರಬೇಕಾಗಿರೋದಕ್ಕಿಂತ ಒಳಗಡೆ ಇರೋರೇ ಜಾಸ್ತಿ ಜನ ಇದ್ದಾರಲ್ಲ ಸರ್. ವಾಂಟ್ ಟು ಹ್ಯಾವ್ ಅ ಸ್ಮೋಕ್? ಎಸ್ ಪ್ಲೀಸ್. ನೋಡ್ರಿ, ನಮ್ಮ ವ್ಯವಸ್ಥೆನೇ ಆಗಿದೆ. ಈಗ ರೌಡಿಗಳನ್ನ ನಾವೇ ಹುಟ್ಟಾಕ್ತೀವಿ, ನಂತರ ಅವನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಪೊಲೀಸರು ನಾವೇ ಸೃಷ್ಟಿ ಮಾಡಿದ್ದೀವಿ. ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರೆ ಬೇಲ್ ಅಲ್ಲಿಗೆ ಹುಡ್ಕೊಂಬರುತ್ತೆ. ಇದಿಷ್ಟನ್ನು ಅದೆಲ್ಲೋ ಕೂತ್ಕೊಂಡು ಕಂಟ್ರೋಲ್ ಮಾಡೋ ಅಂತ ನಮ್ಮ ನಾಯಕರು. ನಮ್ಮ ಜನ ಸರಿಗಿಲ್ಲ ರೀ. ಈಗ ನೋಡಿ, ಪ್ರವಾಹ ಬಂದಾಗ ಆ ಜೊತೆಗೆ ಈಚ್ಕೊಂಡು ಜನ ಸೇರ್ಕೊಬೇಕೆ ಹೊರತು ಅದ್ರ ವಿರುದ್ಧವಾಗಂತೂ ಈಜಕ್ಕೆ ಹೋಗ್ಬಾರ್ದು. ಆ ಮೂರ್ಖತನ ನನಗಿಲ್ಲ ಸರ್. ದೂರದ ಬೆಟ್ಟ ನುಣ್ಣುಗೆ ಅನ್ನೋ ಗಾದೆ ನೂರಕ್ಕೆ ನೂರು ಸತ್ಯ ಸರ್. ಅದಕ್ಕೆ ನೀವೇ ಪ್ರತ್ಯಕ್ಷ ಉದಾಹರಣೆ ಅಂತೀನಿ. ಈ ಸಿನಿಮಾಲಿ ಬರೋ ಹಾಗೆ ಕತೆಯಲ್ಲಿ ಕೇಳ್ದಂಗೆ ಈಸಿಯಾಗಿ ಗನ್ ತಗೊಂಡು ಶೂಟ್ ಮಾಡೋಕ್ಕಾಗೋದಿಲ್ಲ ರೀ ಸರ್. ಶೂಟ್ ಮಾಡೋದು ಆಗಿರಲಿ, ನೀವು ಅದ್ರಲ್ಲಿ ಒಬ್ಬರಾಗಿಲ್ಲ ಅಂದರೆ ಸಾಕು. ಈ ಅವಾರ್ಡು ಪ್ರಮೋಷನ್ಗೋಸ್ಕರ ಯಾವುದೋ ಅಮಾಯಕರನ್ನ ಕರ್ಕೊಂಡೋಗಿ ಶೂಟ್ ಮಾಡೋದು, ಆಮೇಲೆ ಈ ರೌಡಿಗಳಿಗೆ ಇಲ್ಲೆಲ್ಲ ಕರೆಸಿ ಊಟ ಹಾಕ್ಸೋದು, ನನಗಂತೂ ಅರ್ಥ ಆಗ್ತಿಲ್ಲ ಸರ್. ಹಾಂ, ಸುಮ್ಮನೆ ಗೊತ್ತಿಲ್ಲ ನನ್ನ ಬಗ್ಗೆ, ಆಗಲ್ಲ ಮಾತಾಡಕ್ಕೆ ಹೋಗ್ಬಿಡ್ರಿ ನೀವು. ಏನ್ರಿ ಗೊತ್ತು, ಏನ್ರಿ ಗೊತ್ತು ನನ್ನ ಬಗ್ಗೆ ನಿಮಗೆ? ಹಾಂ, ಈ ರೌಡಿಸಮ್ ಅನ್ನೋ ಹಾವಿಗೆ ಹಾಲು ಇರೋನಲ್ಲ ನಾನು, ಅದ್ರ ಹಲ್ಲು ಕೀಳೋನು. ಹಲ್ಲು ಕೀಳೋರಾಗಿದ್ದರೆ ಇಲ್ಲಿ ಅದೇ ಹಾವಿಗೆ ತಲೆ ಯಾಕೆ ಸರ್ ಸವರ್ತಾ ಇದ್ದೀರಾ? ನೋಡ್ರಿ, ಒಬ್ಬೊಬ್ರದ್ದು ಒಂದು ರೀತಿ ನೀತಿ ಇರುತ್ತೆ. ಈಗ ಫೀಲ್ಡಲ್ಲಿರೋ ಎಷ್ಟೋ ಹುಡುಗರಿಗೆ ಅವ್ರು ಮಾಡ್ತಿರೋ ತಪ್ಪು ಅಂತ ಅವ್ರಿಗೆ ಗೊತ್ತಾಗ ಅಷ್ಟೇ ಅವ್ರ ಕೈಯಲ್ಲಿ ದೊಡ್ಡ ತಪ್ಪಾಗೋಗಿರುತ್ತೆ. ಇಲ್ಲಿ ಬಂದಿರೋರೆಲ್ಲ ಈ ದಾರಿಗೆ ಹೊಸಬ್ರು. ಕೆಲವ್ರಿಗೆ ಈ ದಾರಿ ಸರಿಗಿಲ್ಲ, ಬೇಡ ಕಂಡ್ರಪ್ಪ ಅಂದರೆ ಕೇಳ್ಬಿಡ್ತಾರೆ. ಇನ್ನು ಕೆಲವ್ರಿಗೆ ಲೈಟಾಗಿ ಹೆದರ್ಸ್ಬೇಕು. ಎಲ್ಲೋ 5-10% ಜನ ಮಾತ್ರ ಮಾತು ಕೇಳಲ್ಲ, ಅಂಥವ್ರಿಗೆ ಬಿಟ್ಟು ಹೊಡಿಬೇಕು. ಒಟ್ಟಿನಲ್ಲಿ ಏನು ಗೊತ್ತೇನ್ರಿ, ಯಾರಾದರೂ ಇಂಥ ಫೀಲ್ಡಿಗೆ ಬರ್ತಿರೋರಿಗೆ ಬುದ್ಧಿವಾದ ಹೇಳಬೇಕು, ಇಲ್ಲ ಅಂದರೆ ನನ್ನ ಫ್ರೆಂಡ್ ಸೀನನ್ ಥರ ಹೋಗ್ತಾರಷ್ಟೇ. ಸರ್, ಸೀನಾನ? ಯಾರು ಸರ್ ಅವನು? ಅಂತಂದ್ರೆ ಟಿವಿ ನೋಡ್ತಾ ಇದ್ದೇನಲ್ಲಿ ಹೋಳಿ ಮಗನ್ ತಂದು ಯಾವಾಗ್ಲೂ ನೀನು ಉದ್ಧಾರ ಆಗೋದು. ಅಪ್ಪ, ನಾನು ಎಷ್ಟಾದ್ರೂ ನಿಮ್ಮ ಮಗ ಅಲ್ಲಪ್ಪ. ನನ್ನೇ ಹೇಳ್ಕೊತೇನಲ್ಲೇ, ನೋಡ್ರು ನನ್ನೇ ಬೈತಾರೆ. ಏ ಇವಳೆ, ಇಟ್ಟಿ ಕಮ್ಮಿ. ಏನೋ ಮಾಡ್ತಾ ಇದೀಯಾ? ಇಂಜಿನಿಯರ್ ಏನ್ ಓದ್ತಾ ಇದೀಯ ಸ್ವಲ್ಪ ತೋರ್ಸಪ್ಪ. ಅದು ಸಮಾಜ ಅಪ್ಪ. ಅದೇ ನಾವು ನೋಡ್ದಿರೋ ಸಮಾಜವಾ? ಎಲ್ಲಿ ತೋರ್ಸಪ್ಪ. ಅದು ಬೇಡ ಅಪ್ಪ. ನೋಡೋಣ. ಹೌದು, ಏನಾಯ್ದ? ಬರೀ ಕಾರ್ಪುಟ್ಗಳಾಯ್ತಲ್ಲೋ ಅಪ್ಪ. ಅದು ಸ್ಕಾರ್ಪಿಯೋ ಅಪ್ಪ.
ಏನ್ ಪಿಯಾನೋ? ಪಿಯಾ ಅಲ್ಲಪ್ಪ, ಸ್ಕಾರ್ಪಿಯೋ ನಾವು ಅಂತ ಗಳನ. ಮೊದ್ಲು ಓದೋದ್ ಕಡೆ ಗಮನ ಕೊಡು. ದೊಡ್ಡ ಮನುಷ್ಯ ಆದ್ಮೇಲೆ ಪಿಯಾಗೆ ತೊಳುವಂತೆ ಹುಡುಕ್ ಮುಂಡೇ. ಯಾವಾಗ್ಲೂ ಎಲ್ಲ ನನ್ನೇ ಬೈತಾರೆ. ಏ ನಿಂತ್ಕೊಳ್ಳು, ನಿಂತ್ಕೊಳ್ಳು ಸೀನಾ. ಯಾವಾಗೂ ನಮ್ಮ ಅಪ್ಪ ನನ್ನೇ ಬೈತಾರೆ. ಸೀನಾ ನಿಂತ್ಕೊಳ್ಳು. ಏನೋ ಸೀನಾ, ಮಕ್ಕಳ ಬಕಸುರ ತಿಕ್ಕಾಯ್ಕೊಂಡಂಗೆ ಇಕ್ಕೊಂಡಿದ್ಯಾ ಅಲ್ಲೋ. ನನ್ನ ಕಷ್ಟ ನನಗೆ ಬಿಡಪ್ಪ. ಅಂಥದ್ದೇನಾಯ್ತಪ್ಪ, ನಾನು ಕಾರ್ ಫೋಟೋಸ್ ಬುಕ್ ನೋಡ್ಕೊಂಡು ಕೂತಿದ್ನ, ನಮ್ಮಪ್ಪ ದಿಢೀರಂತ ಬಂದು ನನ್ನ ತಲೆ ಗಂಗಾ ಹೊಡೆಯೋದು, ಅವ್ರ ತಲೆ ನೆಟ್ಟಿಗ್ಸಲ್ಲ ಅನ್ನೋ ಧೈರ್ಯನ ಅವ್ರಿಗೆ. ಏ ಹೋಗ್ಲಿ ಬಿಡೋ. ಅಲ್ಲ ಕಣು, ಕಾರ್ ತಗೋ ಅಂದರೆ ಹಂಗ ಹೊಡೆಯೋದು, ನಾನು ದೊಡ್ಡ ಮನುಷ್ಯಾಗಿ ಕಾರ್ ತಗೊಂತೀನಿ ಬಿಡು. ಯಾವ ಕಾರು, ಎಷ್ಟಾಗುತ್ತೋ? ಸ್ಕಾರ್ಪಿಯೋ ಅಂತ ಕಣೋ, ಆದರೆ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ. ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ ಅಂದಮೇಲೆ ಹೆಂಗೆ ಕಾಸು ಕೂಡಿಕ್ಕಿದ್ಯಾ? ಅಲ್ವಾ ಕಣೋ, ನಾನು ಯೋಚನೆನೇ ಮಾಡಿಲ್ಲ ನೋಡು. ಓ ಸರಿ, ನೀನೇ ಒಂದು ಏನಾದರೂ ಒಂದು ಐಡಿಯಾ ಕೊಡು. ನೋಡು, ನಮ್ಮ ಚಿಕ್ಕಪ್ಪದೊಂದು ಕಾರ್ ಅಂಗಡಿ ಇದೆ, ಅಲ್ಲೋಗಿ ಕೇಳ್ಕೊಬರೋಣ ಬಾ. ಲೋ ಇದೇ ಕಣೋ ಸ್ಕಾರ್ಪಿಯೋ. ಇದೇನಾ? ಓ ಚಿಕ್ಕಪ್ಪ. ಓ ಏನೋ ಮಗನೇ, ಸ್ಕೂಲ್ ಚಕ್ಕರ್ ಹಾಕ್ಬಿಟ್ಟ ಗ್ಯಾರೇಜ್ ಬಂದ್ಬಿಟ್ಟಿದ್ಯಾ? ಅದು ಇವನು ಸೀನಾ ಅಂತ. ಅದು ಕಾರು ಕಾರು ಅದು. ಏ ಬೋಳಿ ಮಗನೇ, ಕಾರ್ ಬಂಪರ್ ಸ್ಕ್ರಾಚ್ ಮಾಡ್ಬಿಟ್ಟಲ್ಲೋ. ಕಾರ್ ಬೆಲೆ ಗೊತ್ತೇನು ನಿನಗೆ? ಕಾರ್ ಓನರ್ಗಳು ಕಾರ್ ತಗೋಬೇಕಾದ್ರೆ ಎಷ್ಟು ಬಂಡವಾಳ ಹಾಕಿರ್ತಾರೆ ನಿನಗೇನು ಗೊತ್ತು? ಗ್ಯಾರೇಜ್ ಓನರ್ ನಾನೇ. ಒಂದು ಕಾರ್ ತಗೋಬೇಕಾದ್ರೆ ತಿಪ್ಪರ್ಲಾಗ ಹಾಕ್ಬೇಕಾಯ್ತು, ಬೇಜವಾಬ್ದಾರಿ ನನ್ನ ಮಕ್ಕಳು ತಂದು. ತಿಪ್ಪರ್ಲಾಗ ಯಾಕಣ ಹೊಡೆದ್ರೆ? ದುಡ್ಡು ಕೊಟ್ಟಿದ್ರೆ ಕೊಡ್ತಿದ್ರಲ್ಲ. ಹೋಗೋಗಲೇ ನಿಮ್ಮ ಅಜ್ಜಿ. ಓ ಕೆಲಸ ನೋಡೋ. ಓ ಏನ್ರು, ಏನೋ ಕಾರ್ ಅಂದ್ರಲ್ಲ ಅಂಕಲ್. ಆ ಕಾರು ಎಷ್ಟಾಗುತ್ತೆ ಅಂಕಲ್? ಆ ಕಾರ 6 ಲಕ್ಷ ಆಗುತ್ತೆ. ಗೊತ್ತಿದ್ದವ್ರಿಗೆ 4 ಲಕ್ಷ ಕೊಟ್ಬಿಡ್ತೀನಿ. ಅದು ಸರಿ, ನಿಮ್ಗೆ ಯಾಕೋ ಅದೆಲ್ಲ ಅಂಕಲ್. ನಾನು ದೊಡ್ಡವನಾದ್ಮೇಲೆ 4 ಲಕ್ಷ ಕೊಟ್ಬಿಟ್ಟು ಆ ಕಾರ್ ನಾನೇ ತಗೋತೀನಿ ಅಂಕಲ್. ಅಂಕಲ್ ಆ ಕಾರ್ನ ಯಾರಿಗೂ ಕೊಡಬೇಡಿ ಪ್ಲೀಸ್. ದೊಡ್ಡವನಾದ್ಮೇಲೆ ಕಾರ್ ತಗೋತಾನಂತೆ, ನೀನು ದೊಡ್ಡವನಾದ ಕಾಲಕ್ಕೆ ನೋಡೋಣ. ಹೋಗಿ ಹೋಗ್ರಲೇ, ಯಾರು ಹೋಗೋಣ. ಇವಾಗೇನು ಒಂದೆ ಆಗಲ್ವೇ? ನೀನು ಹೇಳ್ದಾಗೆಲ್ಲ ಸಿಗೋಕ್ಕಾಗಲ್ಲ, ಇಡು ಫೋನು. ಯಾವಾಗಲೂ ಹಿಂಗೆ ಆಯ್ತು. ಲೋ ಸ್ಟೆಪ್ನಿ, ಯಾಕೋ ಇಷ್ಟು ಕಷ್ಟ ಅನುಭವಿಸ್ತಿದ್ಯಾ? ಅಷ್ಟೊಂದು ಟಾರ್ಚರ್ ಕೊಡೋಂಗಿದ್ರೆ ಬಿಟ್ಟಾಕೊಳ್ಳೋಣ. ನೀನು ಹೇಳ್ದಂಗೆಲ್ಲ ಬಿಡೋಕ್ಕಾಗಲ್ವ ಅವಳನ್ನ? ಅದೊಂಥರ ಫೀಲೇ ಬೇರೆ ಕಣ. ಗಂಡು ನನ್ನ ಮಗನೇ, ಇನ್ನ ಸ್ಕಾರ್ಪಿಯೋ ಹಚ್ಚಿ ಬಿಟ್ಟಿಲ್ವಾ? ಲೇ ಶಡೆ, ನೀನು ಮುಡುಗಿನ ಬಿಟ್ಟೆನೋ? ಏ ತಿಕ್ಕ ಮುಚ್ಚಪ್ಪ, ಸಾಕು. ಅಣ್ಣ ಒಂದು ಬತ್ತಿ ಕೊಡ್ಸೋಣ. ಏಯ್ ಸ್ಟಪ್ನೆ, ಬರಲ್ಲ. ಬಂದೆ ಬಂದೆ. ಇಟ್ಕೊಳ್ಳಿ. ಎರಡು ಪ್ಯಾಕ್ ಸಿಗರೇಟ್ ತಗೊಂಬರ. ಸರಿ ತರ್ತೀನಿ ಅಣ್ಣ. ನೀರು ಕೊಡ ಇಲ್ಲಿ. ಅಣ್ಣ ತಗೊಳ್ಳಿ ಅಣ್ಣ. ಹಿಂದಕ್ಕೆ ಚಾಚ್ ಸ್ವಪ್ನೆ. ಅಣ್ಣ ಚೇಂಜ್ ಇರ್ಲೇ ಮಾಡ್ಕೋಗಲ್ಲ. ಥ್ಯಾಂಕ್ ಯು, ಬರ್ತೀನಿ ಅಣ್ಣ. ಎತ್ತರ ಗಾಡಿ ಹಿಂಗೆ ಕಾಸು ನೋಡು. ಲೋ ಸ್ಟೆಪ್ನಿ, ನಿಮ್ಗೆ ಇಷ್ಟು ದೊಡ್ಡ ಮನುಷ್ಯರೆಲ್ಲ ಪರಿಚಯ ಇದಾರೆ ನಿಮಗೆ? ಏ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಬಿಡಲೆ, ನಾವು ಚಿಕ್ಕ ವಯಸ್ಸಿಂದ ಜೊತೆಲಿದ್ದೀವಿ. ನಿಮ್ಗೆ ಯಾವ ಗ್ಯಾಪಲ್ಲಿ ಪರಿಚಯ ಆದರು? ಸೀನಾ ಅವ್ರ ಬಗ್ಗೆ ತಲೆಗೆ ಹಾಕೊಂಬಿಡ, ಬಿಟ್ಬಿಡು. ಅಲ್ಲ, 300 ರೂಪಾಯಿ ಸಿಗರೇಟ್ಗೆ 2000 ರೂಪಾಯಿ ನೋಟ್ ಕೊಟ್ಟು ಚೈನ್ ತೊಗೊಳ್ದೆ ಹೊರಟೋದ್ರು. ಹಾಂ, ಅವರೆಲ್ಲ 2000 ರೂಪಾಯಿ ನೋಟಲ್ಲಿ ಮುಖ ಹಾಸ್ಕೊಂಡು ಬಿಸಾಕ್ತಾರೋ? ಅಷ್ಟೊಂದು ದುಡ್ಡ? ಹಾಂ, ಅವ್ರೇನು ದೊಡ್ಡ ಇಂಜಿನಿಯರೋ ಇಲ್ಲ ಡಾಕ್ಟ್ರಾ? ಅವಂತರ ಡಾಕ್ಟ್ರೆ, ಹಾರ್ಡ್ವೇರ್ ಡಾಕ್ಟ್ರು. ಅವೆಲ್ಲ ನಿಂಗೆ ಅರ್ಥ ಆಗಲ್ಲ, ಬಾ ಬಾ ಬಾ. ಸ್ಟೆಪ್ನಿ, ನನ್ನ ಚೈಲ್ಡ್ ಥರ ಟ್ರೀಟ್ ಮಾಡಬೇಡ. ಅವ್ರು ಯಾರು, ಅವ್ರೇನು ಕೆಲಸ ಮಾಡ್ತಾರೆ ಗೊತ್ತಾಗಬೇಕು.
ಇಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟು ದುಡ್ಡು ಹೆಂಗ್ ಮಾಡಿದ್ರು ನನಗೆ ಗೊತ್ತಾಗ್ಬೇಕು. ಯಾಕಂದ್ರೆ ನಾನು ಅವ್ರ ಲೆವೆಲ್ಗೆ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ಅವ್ರ ತರ ಬೆಳಿಬೇಕಾ? ಅವ್ರು ಯಾರು ಗೊತ್ತಾಗ್ಬೇಕಾ? ರೆಡಿ, ಅವ್ರ ಬಗ್ಗೆ ನಿನಗೆ ಗೊತ್ತಾಗತ್ತೆ. ಬಾ. ಪಟಾಕಿ ಎಷ್ಟೇ ಸತ್ ಮಾಡಿದ್ರು ಒಂದೆಲ್ಲ ಒಂದಿವಸ ಟುಸ್ಸಾಗೆ ಆಗುತ್ತೆ. ನೀವು ಅದೇ ತರ ಬೀದಿ ಬಿಸಾಯ್ತೀಯ. ಇರು ಮಗ ಇರು, ಹಾರ ಹಾಕಿದ್ರಿ ಅಂತ ಯೋಚನೆ ಮಾಡ್ತಾ ಇದೀಯಾ? ಯಾಕಂದ್ರೆ ನಿನ್ ಸತ್ಮೇಲೆ ನಿನ್ ಬಾಡಿಗೆ ಹಾರ ಹಾಕಕ್ಕೂ ಜಾಗ ಇರಲ್ಲ. ಎಲ್ಲ ಪೀಸ್ ಪೀಸ್. ಏಯ್, ಒಂದ್ ಟಪಾನ್ ಗುಚ್ಚಿ ಸಾಂಗ್ ಹಾಕ್ರ, ಫ್ಯೂಚರ್ ಅಣ್ಣ ಮುಂದೆ ಒಂದ್ ಡ್ಯಾನ್ಸ್ ಮಾಡೋಣ. ನನಗೆ ಪಟಾಕಿ ಪ್ರಶಾಂತ್ ನೋಡ್ದಾಗ್ಲಿಂದ ಅವ್ರ ಜೊತೆ ಸೇರ್ಬೇಕು ಮಗ. ಲೋ, ಏನು ಹೇಳ್ತಿದ್ದೆ ನೀನು? ನಿಜ ಹೇಳ್ತಿದ್ದೆ? ನಿಜ ಕಣೋ? ಇಲ್ಲ ಮಗ, ನನ್ಗೆ ಯಾಕೋ ನಿನ್ನಿಂದ ಆಗತ್ತೆ ಅಂತ ಅನಿಸ್ತಿಲ್ಲ ಮಗ. ಯಾಕೋ ಆಗಲ್ಲ? ಇಲ್ಲ ಮಗ, ಅವ್ರ ಗ್ಯಾಂಗ್ ಸೇರ್ಕೋಬೇಕು, ನಿಂಗೆ ಮೀಟ್ ಇರ್ಬೇಕು, ಅವೆಲ್ಲ ಕಷ್ಟ ಆಗುತ್ತೋ? ಏನ್ ಕಷ್ಟ ಆಗುತ್ತೋ ಮಗ, ನಾನು ಮಾಡ್ತೀನಿ. ಹಂಗಂದ್ರೆ ನಿಂಗೆ ಉಳಿದಿರೋದು ಒಂದೇ ಒಂದು ದಾರಿ, ಆ ದಾರಿ ಬಂದು ತುಂಬಾ ಕಷ್ಟ ಇದೆ. ಹೇಳು ಮಗ, ಅದೇನೇ ಆಗ್ಲಿ ನಾನು ಮಾಡ್ತೀನಿ. ಹಾ, ಒಂದು ಐಡಿಯಾ. ಅವ್ರ ಗ್ಯಾಂಗ್ ಸೇರ್ಬೇಕು ಅಂದ್ರೆ ಕಾಲೇಜಲ್ಲಿ ಫೇಮಸ್ ಆಗ್ಬೇಕು. ಫೇಮಸ್ ಆಗ್ಬೇಕು ಅಂತಂದ್ರೆ ಫೇಮಸ್? ಹಾ ಹಾ, ಕೇಳ್ ಕೇಳ್ ಕೇಳ್. ಕಾರ್ಪೊರೇಟರ್ ಮಗಂಗೆ ಹೊಡಿಬೇಕು ನೀನು. ನಾಳೆ ಕಾಲೇಜ್ ಹೋದ ತಕ್ಷಣ ಕಾರ್ಪೊರೇಟರ್ ಮಗಂಗೆ ಹಿಗ್ಗ ಮುಗ ಹೊಡಿಬೇಕು ಮಗ. ಲೋ, ಏನು ಹೇಳ್ತಿದ್ಯಾ? ಕಾರ್ಪೊರೇಟರ್ ಮಗಂಗೆ ನಾನು ಹೊಡಿಯೋದ? ಹಾ ಮಚ್ಚ, ಬಾಯಿಲಿ ನಿನ್ ಕೆಲ ಆಗುತ್ತೆ. ಅವ್ನಿಗೆ ಹಿಗ್ಗ ಮುಗ್ಗ ಹೊಡೆದ್ರೆ ನೀನ್ ಫೇಮಸ್ ಆಗ್ತೀಯ. ಫೇಮಸ್ ಆದ್ರೆ ಅವ್ರ ಕಿವಿಗೆ ಬೀಳ್ತೀಯ. ಅವ್ರ ಕಿವಿಗೆ ಬಿದ್ರೆ ಅವ್ರ ಗ್ಯಾಂಗ್ ಸೇರ್ಕೋಬೋದು ಮಗ. ತಗೋ, ಯೋಚನೆ ಮಾಡು. ರೆಡಿನಾ? ಹೊಡಿತ್ಯಾ? ಸೀನೋ
ಎಸಿನೋ ಎಸಿನೋ ತಲೆ ತಪ್ಪಿಸ್ಕೊಂಡು ಬಂದಿಲ್ಲಿ ಕೂತಿದೀಯಾ? ಆ ಏನು ಮಾಡಿದೆ ನೀನು ಕಾಲೇಜಲ್ಲಿ? ಏನು ಮಾಡಿದೆ ನೀನು? ಏನಿದು ಕೈಯಲ್ಲಿ ರಕ್ತ? ಏನೋ ಇದು ರಕ್ತ? ಏನು ಮಾಡ್ಕೊಂಡು ಬಂದೆ? ಈ ವಯಸ್ಸಲ್ಲಿ ರಕ್ತದಾನ ಮಾಡಬೇಕು, ರಕ್ತ ಚೆಲ್ಲೋದಲ್ಲ. ಕಾಲೇಜಲ್ಲಿ ಏನು ಮಾಡಿದೆ? ಏನು ಮಾಡಿದೆ? ಏನು ಮಾಡಿದೆ? ಏನು ಮಾಡಿದೆ? ಇಡಿಯಟ್. ಏನು ಮಾಡಿದೆ ನೀನು ಕಾಲೇಜಲ್ಲಿ? ಏನು ಮಾಡಿದೆ? ಶಿಟ್. ಓಕೆ, ಇಟ್ಸ್ ಆಲ್ ರೈಟ್. ಬಾ ಕೂತ್ಕೋ, ಕೂತ್ಕೋ, ಬಾರೋ ಕೂತ್ಕೋ ಅಂದೆ. ನೋಡೋ ಸೀನು, ಹುಟ್ಟು ಮತ್ತು ಸಾವು ಪ್ರಕೃತಿಯ ನಿಯಮ. ಯಾರಿಗೆ ಜೀವದಾನ ಮಾಡೋ ಅಧಿಕಾರ ಅಥವಾ ಶಕ್ತಿ ಇರೋದಿಲ್ವೋ ಅವರಿಗೆ ಪ್ರಾಣ ತೆಗೆ ಅಧಿಕಾರವೂ ಇರೋದಿಲ್ಲ. ಅದು ಪ್ರಕೃತಿಯ ವಿರುದ್ಧ. ಅಂದರೆ ಆ ಕಾರ್ಪೊರೇಟರ್ ಮಗ ತನ್ನ ಅಪ್ಪಂಗಿರೋ ಅಧಿಕಾರನೆಲ್ಲ ಯೂಸ್ ಮಾಡಿಕೊಂಡು ಬೇರೆ ಹುಡುಗರಿಗೆ ತೊಂದರೆ ಕೊಡ್ತಿರೋದು ಪ್ರಕೃತಿ ವಿರುದ್ಧ ಅಲ್ವೋ? ನೀವು ಅವ್ರನ್ನ ಯಾವತ್ತಾದರೂ ಕರೆದು ಪ್ರಶ್ನೆ ಮಾಡಿದ್ದೀರಾ ಸರ್? ನೋಡೋ ಸೀನಾ, ನನ್ನ ಗಿಡವನ್ನು ಬಗ್ಗಿಸ್ಬೋದು, ಆದರೆ ಮರವನ್ನು ಬಗ್ಗಿಸೋಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಕಣ. ಮಾತಿನಿಂದ ಮಾವಿನಕಾಯಿ ಉದುರಲ್ಲ ಸರ್, ಕೋಲಿಂದನೇ ಉದುರಿಸ್ಬೇಕು. ಮಾವಿನಕಾಯಿ ತಾನಾಗೆ ಉದುರಿದ್ರೆ ಅದಕ್ಕೆ ಬೆಲೆ ಎಲ್ಲಿರುತ್ತೆ? ಅದನ್ನು ಕೊಳ್ತೋಗಿರೋ ಮಾವನನ್ನು ಅಂತಾರೆ. ಮಾವನನ್ನು ಕೀಳ್ಬೇಕು, ಮಾಗಿಸ್ಬೇಕು, ಆ ನಂತರ ಅದನ್ನು ಹಣ್ಣು ಮಾಡಬೇಕು. ಅದನ್ನೇ ಸರ್ ನಾನು ಮಾಡ್ತಿರೋದು. ನಿಮ್ಮದು ಥಿಯರಿ, ನಂದೇನಿದ್ರೋ ಪ್ರಾಕ್ಟಿಕಲ್. ಅಂದರೆ ಏನು ನಿನ್ನ ಮಾತಿನ ಅರ್ಥ? ದಂಡಂ ದಶಗುಣಂ. ಅಲ್ಲ, ಸ್ವಾರ್ಥಂ ನಿಜಗುಣಂ. ನೀನು ಮಾಡ್ತಾ ಇರೋದು ಸ್ವಾರ್ಥ. ಸ್ವಾರ್ಥಕ್ಕೋಸ್ಕರವಾಗಿ ಇವೆಲ್ಲವನ್ನು ಮಾಡ್ತಾ ಇದ್ದೆ. ನೀನು ಬೆಳಗಾಗೋದ್ರೊಳಗೆ ಎದ್ದುಬಿಟ್ಟು ಹೆಸರನ್ನು ಸಂಪಾದನೆ ಮಾಡಬೇಕು, ಕೀರ್ತಿಯನ್ನು ಸಂಪಾದನೆ ಮಾಡಬೇಕು ಅಂತ ಏನು ಮಾಡ್ತಾ ಇದೀಯ? ಐ ನೋ ಯು ಬೆಟರ್. ನೋಡೋ, ಒಂದು ಮಾತು ನೆನಪಿನಲ್ಲಿಟ್ಕೋ. ರಾಜ್ಯವನ್ನು ಆಳಿದ ಸಾಮ್ರಾಟರು, ರಾಜಮಹಾರಾಜರು ಬೆಳಗಾಗೋದ್ರೊಳಗೆ ಹೇಳ ಹೆಸರಿಲ್ಲದಂತೆ ಹೊರಟೋದ್ರು. ನೀನೇನು ಸಾಧನೆ ಮಾಡ್ತೀಯ? ಹುಟ್ಟು ದರಿದ್ರವಾಗಿದ್ದರೂ ಸಾವು ಶ್ರೀಮಂತವಾಗಿರಬೇಕು. ಹುಟ್ಟು ದರಿದ್ರವಾಗಿದ್ದರೂ ಸಾವು ಶ್ರೀಮಂತವಾಗಿರಬೇಕು. ನಮ್ಮ ಸಾವಿನ ನಂತರ ನಮ್ಮ ಸಾವು ನಮ್ಮ ಸಾಧನೆ ಬಗ್ಗೆ ಮಾತಾಡಬೇಕು. ನೀನು ಅವನಿಗೆ ಯಾತಕ್ಕೋಸ್ಕರ ಹೊಡೆದಿಯೋ ನನಗೆ ಗೊತ್ತಿಲ್ಲ, ಆದರೆ ಅದರ ಹಿಂದೆ ಒಂದು ದೊಡ್ಡ ದುರುದ್ದೇಶ ಇದೆ ಅಂತ ನನಗೆ ಗೊತ್ತು. ಅದು ನಿನ್ನ ಭವಿಷ್ಯವನ್ನು ಹಾಳು ಮಾಡುತ್ತೆ. ಬೆಟರ್ ಯು ಚೇಂಜ್ ಯುವರ್ ವೇ ಆ್ಯಂಡ್ ಏಮ್ ಫಾರ್ ಬೆಟರ್. ಬಾಯ್. ನಿಮ್ಗೊಂದು ಡ್ರಿಂಕ್ ಮಾಡ್ಕೊಡ್ತೀನಿ, ಪ್ಲೀಸ್ ಹ್ಯಾವ್ ಇಟ್ ಕತೆಗಾರ. ಶೋರ್ ಸರ್, ಶೋರ್ ಶೋರ್. ಹಾಂ ಸರ್, ಸಾಕು ಸಾಕು ಸಾಕು, ನಾನು ಡ್ರೈವ್ ಮಾಡಬೇಕು. ಓಕೆ, ನೋ ಪ್ರಾಬ್ಲಮ್. ಚಿಯರ್ಸ್ ಸರ್. ಒಂದು ನಿಮಿಷ, ನೀವು ಹೇಳ್ದಂಗೆ ಅವ್ನ ಲೈಫಲ್ಲಿ ಯಾರೊಬ್ರು ಬಂದರು, ಬುದ್ಧಿವಾದ ಹೇಳಿದ್ರು, ಹಂಗಂತ ಅವ್ನು ಬದಲಾದ್ನ?
ಅಣ್ಣ ಫ್ರೀ ಇದ್ದೀರಣ್ಣ ಅಣ್ಣ ಕಬಡ್ಡಿ ಲಿಗ್ಗಮಗ ಸೋಲ್ತಿದ್ದೀವಿ ಅಣ್ಣ ದಯವಿಟ್ಟು ಬರ್ತೀರಣ್ಣ ನೀವು ಪ್ಲೀಸ್ ಅಣ್ಣ ಕಾಲೇಜ್ ಹತ್ರ ಹಾಂ ಬಂದ್ಬಿಡಿ ಓಕೆ ಅಣ್ಣ ಓಕೆ ಅಣ್ಣ ಸೀನಾ ಬರಲಿ ಲೋ ಪಟಾಕಿಯನ್ನ ಬಂದಿದ್ದಾರೋ ನೀನು ಕಣ್ಣು ಕಾಣಿಸ್ಕೋಬೇಕು ಏನ್ ಮಾಡ್ತಾ ನಂಗೆ ಗೊತ್ತಿಲ್ಲ ಆದ್ರೆ ಅವ್ರ ಕಣ್ಣು ಕಾಣಿಸ್ಕೋಬೇಕು ಲೋ ನೋಡ್ಕೊಂಡು ಯಾರು ಹುಷಾರಾಗಿ ಮಾಡೋಲೋ ನನಗೊಂದು ಕೆಲಸದ ಟೈಮ್ ಆಯ್ತು ಹೊರ್ತೀನಿ ಹುಷಾರಾಗೇನ ಮಾಡೋ ಓಕೆನಾ ಬಾಯ್ ಬಾಯ್ ನಾವು ಇವಾಗ ಏನ್ರೋ ಮಾಡೋದು ದೊಡ್ಡ ದೊಡ್ಡವ್ರನ್ನೆಲ್ಲ ಕರೆಸ್ತಾ ಇದಾರೆ ಯಾರು ಬಂದ್ರೆ ನಮ್ಗೇನು ನಮ್ಮ ಆಟ ನಾವ್ ಆಡೋಣ ನಮ್ ಮೇಲೆ ಭಯ ಪಟ್ಕೊಂಡಿರೋದಕ್ಕೆ ಹೊರಗಡೆಯಿಂದ ಬೇರೆಯವ್ರನ್ನ ಕರೆಸಿದ್ದಾರೆ ಹಂಗಂದ್ಮೇಲೆ ನಾವು ಗೆದ್ದಂಗೆ ತಾನೆ ನಕ್ಕನ್ ಯಾರು ಬೇಕಾರೋ ಬರ್ಲಿ ಗೆಲ್ಲೋರ್ ನಾವಾಗಿರ್ಬೇಕು ಅವನ ಅಕ್ಕನ ರೈಡಿಂಗ್ ನುಗ್ಗಣ ಪಾಯಿಂಟ್ಸ್ ತರನ ಅಷ್ಟೇ ಏನ್ರೋ ಈ ಚೈಲ್ಡ್ ನನ್ ಮಕ್ಕಳ ಜೊತೆ ಆಡಕ್ ನಾನ್ ಬರ್ಬೇಕೇನೋ ಅಣ್ಣ ಅವನ ಅಕ್ಕನ ಆಟ ಆಟದ ತರ ಆಡ್ತಾ ಇಲ್ಲ ಪರ್ಸನಲ್ ಆಗಿ ತಗೊಳ್ತಾವ್ರೆ ನಮ್ ಗಣಿನೇ ಈಚೆ ಕೊಡ್ದ್ಬಿಟ್ರಣ ಅವ್ರು ಯಾರೋ ಅವನು ಅದೇ ಗುರು ಸೆಂಟ್ರಲ್ ನಿಂತವನಲ್ಲ ಅವನೇ ಅವ್ರ ಟೀಮ್ ಅಲ್ಲಿ ಎಲ್ಲಾ ಒಂಥರ ಆಡಿದ್ರೆ ಅವನೇ ಒಂಥರ ಆಡ್ತಾವನೆ ಮೊನ್ನೆ ಕಾರ್ಪೊರೇಟರ್ ಮಗನ್ ಕೊಡ್ದವನ ಅವನೇ ಕಾಲೇಜ್ ಅಲ್ಲಿ ಬೇಜಾನ್ ನಿಗ್ರಾಡ್ತಾವನೆ ಅವ್ರ ಆಡೋ ಆಟಕ್ಕೆ ನೀವೇ ರೈಡ್ ಹೋಗ್ಬೇಕಣ ಬಂದಿರ ಕಾರ್ಪೆಂಟರ್ ಮಗನಿಗೆ ಬೇರೆ ಏನೋ ಅಣ್ಣ ಚಿಕ್ಕ ಮಾಡ್ರಿ ಅಣ್ಣ ಬಿಟ್ಬಿಡಿ ಅಣ್ಣ ಓ ಅದೇ ಕೃಷ್ಣ ಮಗನವ್ರು ಎಲ್ಲ ಫ್ರೆಂಡ್ಸೆ ಕಾಂಪ್ರಾಗ್ರು ಕಾಂಪ್ರಾಗು ಗುರು
ಮ್ಯಾಟ್ರ್ ಯೂಸ್ ಆಗ್ತಿದ್ರು ಅವರೆಲ್ಲ ಮುಂದಕ್ಕೆ ನಮ್ಮ ಹುಡುಗರ ಬಿಡಲಿ ಸ್ವಪ್ನೆ ನಾಳೆ ಅವನ ಅಡ್ಡ ಕರ್ಕೊಂಡ್ ಅಲ್ಲಿ ಅಲ್ಲಿ ಬರ್ತೀರಣ ಅದನ ಮೈಗೆ ಕೊಡುವುದು ನಿನಗೆ ತಂಪು ಬಾ ಏ ಹಪ್ತ ಕಿಫ್ತ ಮಾಮೂಲಿ ಮಾಡು ನೀನು ವಸೂಲಿ ಅಧಿಕಾರಿ ಬರುವನು ಒಂದೇ ಫೋನ್ ಕಾಲೇ ನಾನೇ ರೌಟಿಸಂ ಹೇ ನಾನೇ ರೌಟಿಸಂ ಮೂಗ್ಬಿಟ್ಟು ನೋಡು ನೀನು ಕಣ್ಬಿಟ್ಟು ನಾಚ ಬೇಡ ಯಾವ್ದಕ್ಕೂ ಮಾಡು ನೀನು ಮೋರ್ಬಿಟ್ಟು ಬಾ ಬ್ಲ್ಯಾಕ್ ಅಂಡ್ ವೈಟ್ ದುನಿಯಾದಲ್ಲಿ ಬ್ಲಾಕ್ ಅನ್ನೇ ನೋಡದಿರಲಿ ಅಸಲು ನಕಲಿ ಆಟದಲ್ಲಿ ಸೋಲನ್ನೇ ಕಾಣದಿರಲಿ ಬಾ ನಾನೇ ರೌಡಿಸಂ ಹೇ ಬಾ ಫೀಲ್ಡಿಂಗ್ ಜೋರಾಗಿರಲಿ ಹೊಡಿ 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 ಎಲ್ಲ ನಿನ್ನ ಕಾಲಗಳಿಗೆ ಮುನ್ನುಗ್ಗಿ ಹೊಡಿ ಏಯ್ ಆಚೆ ಸ್ಕಾರ್ಪಿಯೋ ಬಂದಂತೆ ಕರ್ಕೊಂಬರೋಣ ಆ ಕೆಲ್ಸಕ್ಕ ಅದು ಅದು ಮಾಡೋಣ ಅಲ್ಲಿಂದ ಬಿಡೋ ಏಯ್ ಬಾರ ಸ್ಕಾರ್ಪಿಯೋ ಬಾರ ಕೂತ್ಕೋ ನಾ ಪರವಾಗಿಲ್ಲ ಕೂತ್ಕೊಳ್ಳ ಅಣ್ಣ ಮುಂದೆ ಕೂತ್ಕೊಳ್ಳೋಕ್ಕೂ ಪುಣ್ಯ ಮಾಡಿರ್ಬೇಕು ಏನಿಲ್ಲ ಸ್ಕಾರ್ಪಿಯೋ ಎಷ್ಟು ದಿನ ಅಂತ ಈಗ ಇರ್ತೀಯೋ ಮತ್ತೆ ಈ ಫೀಲ್ಡ್ ಎಲ್ಲ ನಿಮ್ಗೆ ಯಾಕೆ ಬೇಕು ಬೇರೆ ಕೆಲಸ ಮಾಡ್ಕೊಂಡು ಆರಾಮಾಗಿರ್ಬೋದಲ್ವನ ಅಣ್ಣ ನನ್ನಿಂದ ಏನಾರ ತಪ್ಪಾಗಿದ್ರೆ ಹೊಡೆದ್ಬಿಡಿ ಇಲ್ಲ ಕೊಚ್ಚಾಕ್ಬಿಡಿ ಆದ್ರೆ ಈ ತರ ಮಾತ್ರ ಮಾತಾಡ್ಬಿಡಿ ಹಂಗಲ್ಲ ಮಗ ನಿಮ್ಗೆ ಯಾಕೆ ಈ ಫೀಲ್ಡ್ ಮೇಲೆ ಆಸೆ ಅಂತ ಅಣ್ಣ ನಿಜ ಹೇಳ್ಬೇಕು ಅಂದ್ರೆ ನಾನು ಈ ಬೇರೆಯವ್ರ ತರ ಬೆಳೆದೋನೂ ಅಲ್ಲ ಬೇರೆಯವ್ರ ತರ ಬದುಕೋಕ್ ಆಸೆನೂ ಪಟ್ಟೋನಲ್ಲ ಚಿಕ್ಕ ವಯಸ್ಸಿಂದ ಜಾಸ್ತಿ ಆಸೆನೂ ಇಲ್ಲ ಆದ್ರೆ ಅಂದ್ರೆ ಏನ್ ನಿನ್ನ ಆಸೆ ಅಂತ ಸ್ಕಾರ್ಪಿಯೋ ಕಾರ್ ತಗೋಬೇಕು ಅಂತ ತಾನೇ ಆಸೆ ನಿಜ ಅಣ್ಣ ಈಗಲೂ ಆಸೆ ಇದೆ ಆದರೆ ಫೀಲ್ಡ್ಗೆ ಬಂದಮೇಲೆ ಇದ್ರ ಜೊತೆಗೆ ನನ್ನ ಮನಸ್ಸಿಗೆ ಇನ್ನೇನೋ ಬೇಕು ಅನಿಸ್ತಿದೆ ಬಾರ 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 ಇಲ್ಲ ಓ ಗೊತ್ತಿ ಬಾರ ಹೊಸ ಫಿಲ್ಟ್ರ್ ನೀರು ಬಂತು ಅಂತ ಮಡಿಕೆ ನೀರು ಮರಿತಾ ಇದ್ದ ಇರ್ಲಿ ಗುರು ಇರ್ಲಿ ಏಯ್ ಟಂಬ್ಲರ್ ಬಾರ ಅಣ್ಣ ಓ ಸ್ಕಾರ್ಪಿಯೋ ಅಣ್ಣ 6 ತಿಂಗಳಿಂದ ಜೊತೆಲಿದ್ಯಾ ಅಣ್ಣ ನಾನು ಹೇಳಿದ ಕೆಲಸ ಎಲ್ಲ ಮಾಡ್ತಾ ಇದೀಯಾ ಅಣ್ಣ ಎಲ್ಲದಕ್ಕೂ ಮೇಲಾಗಿ ನಿಯತ ಕೂಡ ಇದೀಯಾ ಸರಿ ಅಣ್ಣ ಅದಕ್ಕೆ ನಿಮಗೆ ಏನಾದರೂ ಮಾಡಬೇಕು ಅಂತ ಮನಸ್ಸು ಹೇಳ್ತಾ ಇದೆ ಮಗ ಅಣ್ಣ ನಾನು ನಿಯತ್ತಾಗಿದ್ದೀನಿ ಆದರೆ ಬೇರೆ ಏನೋ ಅಣ್ಣನ ಪಕ್ಕ ಕೂತ್ಕೊಂಡ ತಕ್ಷಣ ನಿಗ್ರಾಡ್ತಾ ಇದೀಯಾ ಏಯ್ ಇರೋ ಇರೋ ಈಗ ತಾನೇ ನಮ್ಮ ಕುದುರೆಗೆ ಲಗಾಮಿಚ್ಚಿದ್ದೀರಿ ಈಗ ತಾನೇ ಜಗತ್ತು ನೋಡ್ತಾ ಇದೆ ಮಗ ಅದಕ್ಕೆ ಫುಲ್ ಜೋಶ್ ಆಗೈತೆ ಲೇ ಬಿಕೆ ನಾ ಎಲ್ಲ ಮರ್ತ್ಬಿಟ್ಟೆನ ಅಣ್ಣ ಇಲ್ಲ ಅಣ್ಣ ಅಣ್ಣ ನನ್ನ ಮಾತಲ್ಲಿ ತಪ್ಪಿದ್ರೆ ಈಗಲೇ ಆಚೆ ಕಳಿಸ್ಬಿಡಿ ಹಂಗಲ್ಲ ಮಗ ಹುಡುಗರಿಗೊಂದು ಸ್ವಲ್ಪ ಉಪಕಾರ ತಿಂದು ಕೋಪ ಜಾಸ್ತಿ ಸರಿ ಅಣ್ಣ ನಾನು ಏನು ಹೇಳ್ತಾ ಇದೀನಿ ಅಂತಂದರೆ ಕತ್ತೆ ಥರ ದಿನೆಲ್ಲ ದುಡ್ದು ಬೀದಿಲಿರ್ತೀಯೋ ಇಲ್ಲ ಸಿಂಹ ಥರ ಕತ್ತು ಸೀಳಿ ಹೆತ್ತ ಕುಡಿದು ಸಿಂಹಾಸನ ಮೇಲೆ ಕೂತ್ಕೊಂತೀಯ
ಯೋಚನೆ ಮಾಡು. ಎಲ್ರಿಗೂ ಒಂದು ಚಾನ್ಸ್ ಸಿಕ್ಕೇ ಸಿಗುತ್ತೆ ಮಗ. ಒಂದೇ ಡೀಲು, ಒಂದೇ ಕೆಲಸ, ಲೈಫ್ ಟೈಮ್ ಗತ್ತು. ನಿನ್ನ ಆಸೆ ಅಂತೆ ಕಾರ್ಪಿಯ ಕಾರು, ದುಡ್ಡು, ಮನೆ ಎಲ್ಲ ನಿಮ್ಮ ಕಾಲ ಹತ್ರ ಬಂದು ಇರುತ್ತೆ. ಸರಿಣ ಅಣ್ಣ, ನಾನು ಮಾಡೇ ಮಾಡ್ತೀನಣ್ಣ. ನೀವೇನು ಕೆಲಸ ಕೊಟ್ಟರು ನಾನು ಮಾಡೇ ಮಾಡ್ತೀನಣ್ಣ. ಓ ಮಗ, ಮಗು ಮಾಡೋ ಆಸೆ ಇರಬೇಕು, ಆದರೆ ಮೂರೇ ತಿಂಗಳಿಗೆ ಮಾಡ್ತೀನಿ ಅನ್ನೋ ಜೋಶ್ ಇರಬಾರ್ದು. ನಟ್ಟು ಬೋಲ್ಟ್ ಎರಡು ಲೂಸ್ ಆಗಿಬಿಡುತ್ತೆ. ಟೀಕಾ ಮುಚ್ಚಪ್ಪ, ಸಾಕು. ಹೊಸ ಹುಡುಗರು ನಾವೇ ಗೈಡ್ ಮಾಡಿ ಬೆಳೆಸ್ಬೇಕಲ್ವೇನೋ. ಏನಿಲ್ಲ ಸ್ಕಾರ್ಪಿಯೋ, ಒಬ್ಬಂಗೆ ನೀನು ಚುಚ್ಚಬೇಕು. ಇಲ್ಲ ನಾವೇ ಮಾಡ್ಬೋದು, ಆದರೆ ಕಾಲೇಜಿಂದ ನಿನ್ಗೆ ತೇರೆಗೆಲ್ಲ ಗೊತ್ತಾಗ್ಬೇಕು ತಾನೆ. ಆಗಲ್ಲ ಅಂದರೆ ಹೇಳ್ಬಿಡು, ಅವರೇ ಮಾಡ್ಕೊಂತಾರೆ, ಅದರಲ್ಲೇನು ತೊಂದರೆ ಏನಿಲ್ಲ. ಇಲ್ಲ ಅಣ್ಣ, ನಾನು ಚುಚ್ತೀನಿ. ಯಾರಿಗೆ ಚುಚ್ಚಬೇಕು? ಇವ್ರು ನೋಡಿಬೇಕು. ಏನೋ ಇವ್ರನ್ನ? ಆಗಲ್ಲಣ್ಣ, ನನ್ನ ಕೈಲಿ ಕೆಲಸ ಆಗಲ್ಲಣ್ಣ. ಹಿಂದೆ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಲೈಫಲ್ಲಿ ಒಂದೇ ಸಲ ಚಾನ್ಸ್ ಸಿಗೋದು. ಯೋಚನೆ ಮಾಡಪ್ಪ ನಿನ್ನ ಇಷ್ಟ. ಲೋ, ನಿನ್ಗೆ ಸ್ಟಾರ್ಟಿಂಗಲ್ಲಿ ಹೇಳಿದೆ, ಅವ್ನು ಬೇಟೆ ಆಡೋ ಸಿಂಹ ಅಲ್ವೋ, ಜಾತ್ರೆಯಲ್ಲಿ ಬರೋ ಕೋತಿ ಗೊಂಬ ಇದ್ದಂಗೆ ಅವನೇ. ಬರಲೋ. ಲೋ ಸ್ಕಾರ್ಪಿಯೋ, ನೋಡೋ ಹೆಂಗೆ ಹೇಳಿ ಮಾಡ್ಕೊಂಡು ಹೋಗ್ತಾರೆ ನಿನ್ನ. ಏನಾಯ್ತು ನಿನಗೆ? ಲೋ, ನೀನು ಹಂಗೆ ಹೇಳ್ತಿದ್ದೀಯಲ್ಲೋ, ಅವ್ರು ನಮ್ಮ ಪ್ರೊಫೆಸರೋ. ನೋಡು ಮಗ, ಒಂದು ಮಾತು ಹೇಳ್ತೀನಿ ಕೇಳು. ಇಲ್ಲಿ ಯಾರು ಒಳ್ಳೆಯರಲ್ಲ ಮಗ. ಈಗ ವಿಭೀಷಣ ತಗೋ, ಅವ್ರ ಸ್ವಂತ ಅಣ್ಣ ರಾವಣ ಆಗಿದ್ರು, ಅವನು ರಾಮನ ಜೊತೆ ಸೇರಿಕೊಂಡು ಅವನ ಸಾವಿಗೆ ಕಾರಣ ಆದ. ಆಮೇಲೆ ಲಂಕಾಧೀಶ್ವರ ಅನ್ನ ಪಟ್ಟ. ನಾವೊಂದು ಹೇಳ್ತೀನಿ ಕೇಳು, ಇಲ್ಲಿ ಪ್ರತಿಯೊಬ್ಬರಲ್ಲೂ ಸ್ವಾರ್ಥನಾಗಿದೆ ಮಗ. ಇನ್ನು ಒಂದು ಮಾತಾಡಿದ್ರು ನಾನು ಸುಮ್ಮನೆ ಇರಲ್ಲ ಸ್ಟೆಪ್ನಿ. ಇದೇ ಸ್ವಾರ್ಥನೆ ನಾನು ಹೇಳ್ತಾ ಇರೋದು. ಅಲ್ಲ, ನಿಮ್ಮ ಮೇಷ್ಟು ಚುಚ್ಚು ಅಂತ ತಕ್ಷಣ ನಿಮ್ಗೆ ಸ್ವಾರ್ಥ ಬಂದ್ಬಿಡ್ತಲ್ಲ. ಇದೇ ಸ್ವಾರ್ಥ ನೀನು ಬಳಸ್ಕೊಂಡ್ರೇ ಇಲ್ಲಿ ಬೆಳೆಯೋಕ್ಕಾಗೋದು ಮಗ. ಇಲ್ಲ ಕಣೋ, ನನ್ನ ಕೈಯಲ್ಲಿ ಕೆಲಸ ಆಗಲ್ಲ ಕಣೋ. ಲೈ ಏನೋ ನೀನು ಲೈ, ಸ್ಟಾರ್ಟಿಂಗಲ್ಲಿ ಸಿಂಹದ ಥರ ಇದ್ದೆ, ಹೋಗ್ತಾ ಹೋಗಿ ಷಡತ್ರ ಆಡ್ತಿದ್ದಲ್ಲೋ. ಪಟಾಕಿ ಥರ ಇರಬೇಕು ನಾನು, ಬೆಳಿಬೇಕು, ಸ್ಕಾರ್ಪಿಯೋ ತಗೋಬೇಕು ಅಂತ ಏನೇನು ಹೇಳ್ತಿದ್ದೆ, ಈಗ ನೋಡಿ ಹಿಂದೆ ಟಾಕ್ತಿದ್ದೀರ ಮಗ. ನೋಡು, ಒಂದು ಹೇಳ್ತೀನಿ, ಒಂದು ಕಲ್ಲಿಗೆ ಪೆಟ್ಟು ಬಿದ್ರೇ ಅದನ್ನು ಗರ್ಭಗಳಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ತಾರೆ, ಇಲ್ಲ ಅಂದರೆ ಅದನ್ನು ಆಚೆ ಇಟ್ಬಿಟ್ಟು ಕಾಯಿ ಹೊಡಿತಾರೆ ಮಗ. ಸಿಂಹಾಸನ ಪಡಿಬೇಕು ಅಂದರೆ ಯುದ್ಧ ಮಾಡಲೇಬೇಕು, ಬಲಿ ಕೊಡಲೇಬೇಕು. ಲೋ ಏನು ಮಗ, ಸಿಂಹಾಸನ ಬಗ್ಗೆ ಎಲ್ಲ ಮಾತಾಡ್ತಾ ಇದೀಯಾ? ಇರೋ ಇರೋ, ನೋಡು ನೋಡು, ಇದು ಇದು ಬರೀತಿರಲ್ಲ ಮಗ, ಆಚೆ ಜನ ಪಟಾಕಿ ಅಣ್ಣಂಗೆ ರೆಸ್ಪೆಕ್ಟ್ ಕೊಡೋದು, ಭಯ ಪಡೋದು, ಅವ್ರ ಥರ ಕಾಸಿಂದಲ್ಲ ಮಗ, ಪವರ್ ಪವರಿಂದ, ಈ ಜಾಗದಿಂದ, ಈ ಚೇರಿಂದ. ಇದು ಬರೀ ಚೇರಲ್ಲ ಮಗ, ಇದೊಂದು ಅಧಿಕಾರ. ಒಂದೇದಾಗೊಂದು ಮಾತು ಹೇಳ್ತೀನಿ ಕೇಳಿಸ್ಕೊ, ಈ ಫೀಲ್ಡು ಒನ್ ವೇ ಟಿಕೆಟು, ಬೇಡ ಅಂದರೂ ವಾಪಸ್ ಹೋಗೋಕ್ಕಾಗಲ್ಲ. ಒಂದು ಬೀದಿಲಿ ನಾಯಿ ಥರ ಪುಡಿ ರೆಡಿಯಾಗಿ ಸಾಯ್ಬೇಕು, ಇಲ್ಲ ಪವರ್ಲಿದ್ದು ರಾಜನ್ ಥರ ಸ್ವರ್ಗ ಸೇರಬೇಕು. ಈಗ ನೀನು ಬಿಡ್ತೀನಂದ್ರು ಎರಡು ಸಮ ನಿನ್ನ ಬಿಡಲ್ಲ ಮಚ. ಅಲ್ಲ, ನಾಳೆ ನಿಮ್ಮ ಅಪ್ಪ ಅಮ್ಮ ಬಗ್ಗೆ ಯೋಚನೆ ಮಾಡು. ನೀನ್ ಜೀವನ ಪೂರ್ತಿ ಬರೀ ಕನ್ಸಲ್ಲೇ ಸಾಯ್ತೀಯ, ಇಲ್ಲ ಆ ಕನ್ಸನ್ನ ನನಸು ಮಾಡ್ಕೊಂಡು ಬದುಕ್ತೀಯ, ಯೋಚನೆ ಮಾಡು. ಇದೇ ಮಗ, ಇದೇ ಮಗ ನಾ ಹೇಳ್ತಾ ಇರೋದು. ಅದೇ ಅವತ್ತು ವಿಭೀಷಣ ನಮ್ಮ ಅಣ್ಣ ರಾವಣ ಅಯ್ಯೋ ಪಾಪ ಅಂತ ಅನ್ಕೊಂಡಿದ್ದಿದ್ರೆ ಎಲ್ಲರ ಜೊತೆ ಹೊಡ್ಸ್ಕೊಂಡು ಸತ್ತೋಗ್ತಿದ್ದ ಮಗ. ಆದ್ರೆ ಅವನಾಗ ಮಾಡ್ಲಿಲ್ಲ, ಅವನು ರಾಮನ ಜೊತೆ ಪಕ್ಷಪಾತ ಮಾಡಿದಕ್ಕೇನೆ ಬದುಕುಳ್ದ ಲಂಕೆಯ ಅಧಿಪತಿಯಾದ, ಲಂಕಾಧೀಶ್ವರ ಆದ. ನಡಿಯೋ ಮಗ, ನಾಳೆನೇ ಇಟ್ಬಿಡೋಣ. ಸರ್ ನೋಡಿ, ಇಲ್ಲಿಂದ ಎಲ್ಲರೂ ಡೆವಲಪ್ಮೆಂಟ್ ಮಾಡಿದ್ದೀವಿ, ಇದು ನೋಡಿ ಅಲ್ಲಿ ಕ್ಲಬ್ ಹೌಸ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಒಂದು ನಿಮಿಷ. ಹಲೋ ಹಲೋ ಸರ್, ಎಲ್ಲಿದ್ರ ನೀವು? ಯಾರು? ನಾನು ಸೀನು. ಏನು ಸೀನು, ಏನು ಸಮಾಚಾರ ಸರ್? ಸಿಕ್ಬೇಕಿತ್ತಲ್ಲ ನಿಮಗೆ. ಯಾಕೋ, ಏನು ವಿಷಯ? ಅಲ್ಲ ಸರ್, ಎಲ್ಲಿದ್ದೀರಾ? ನಾನು ನಮ್ಮ ಕಾಲೇಜ್ ಪಕ್ಕದಲ್ಲಿ ಡೆಡ್ ಎಂಡಲ್ಲಿ ಒಂದು ಲೇಔಟ್ ಆಗ್ತಿದೆಯಲ್ಲ ಹೊಸದಾಗಿ. ಓ, ನಮ್ಮ ಕಾಲೇಜ್ ಹಿಂದೆ ಇರೋದು ಹೊಸ ಲೇಔಟ್, ಅಲ್ಲಿದ್ದೀರಾ? ಯಾಕೋ, ಏನು ಅರ್ಜೆಂಟ್ ಇದೆಯೇನೋ? ಎಷ್ಟೊತ್ತಂಗೆ ಇರ್ತೀರ?
ಅಲ್ಲೇ ರೀ ಸರ್, ನಾನು ಬಂದ್ಬಿಡ್ತೀನಿ. ನಡೆಯೋ ಬೇಗ ಹೋಗ್ತಿದ್ದೀರಾ? ಅಡ್ರೆಸ್ ಗೊತ್ತಲ್ವಾ? ಒಳಗಡೆ ನಾನು ಲೇಔಟ್ ಒಳಗಡೆ ಇದ್ದೀನಿ. 5 ನಿಮಿಷದಲ್ಲಿ ಬಂದ್ಬಿಡ್ತೀನಿ ಸರ್. ಆಲ್ಮೋಸ್ಟ್ ಬಂದ್ವಾ. ಹ್ಞೂ ಸರಿ ಬಾರೋ. ಹೇಯ್ ನಡೆಯೋ, ನಡೆಯೋ ಸ್ಟೆಪ್ ನೀ ಬೇಗ, ಇವಾಗ ಸಿಗ್ತಾರೆ ನಡೆಯೋ. ಮಚ್ಚ ಅಲ್ಲೇ ಕೂತಿದ್ದಾರೆ ನೋಡು. ಇದು ಒಳ್ಳೆ ಆಪರ್ಚುನಿಟಿ, ನೀ ಎದುರ್ಕೊಳ್ಳೇ ಬೇಡ. ನೀನು ಏನು ಮಾಡಬೇಕು ಅಂತಂದರೆ ರೈಟ್ ಟೈಮ್ ನೋಡ್ಕೊ. ಮಚ್ಚ ಹೆಂಗನ ಮಾಡಿ ಮುಗಿಸೋ, ವಿಸ್ ಮಾಡ ಕಣೋ ಪ್ಲೀಸ್ ಕಣೋ. ನಮಸ್ಕಾರ ಸರ್. ನಮಸ್ಕಾರ ಸರ್. ಬಂದ್ರೆ ಮತ್ತೆ ಇವನು, ಓ ಏನು ಇವನು ಬಂದಿದ್ದಾನೆ. ಹೌದು ಸರ್. ಆಯ್ತಾ ಊಟ? ಹಾಂ ಸರ್. ಏನು ಸಮಾಚಾರ? ಏನು ಮಾತಾಡಬೇಕು ಅಂತಿಲ್ಲ. ಹಾಂ ಹೇಳು, ಏನು ಮಾತಾಡಬೇಕು? ಸೀನು ಯಾಕೆ ಒದ್ದಾಡ್ತಿದ್ಯಾ? ಯಾಕೋ ಏನು ಮಾತಾಡ್ಬೇಕು ಹೇಳು. ನೋಡೋ ಇಲ್ಲೊಂದು ಸೈಟ್ ತಗೋಬೇಕು ಅಂತ ಚೆನ್ನಾಗಿದ್ದಲ್ವೇನಾ? ಏಯ್ ಯಾಕೋ ಏನಾಯ್ತು ಸೀನು? ಏನಾಯ್ತು ನಿನಗೆ? ಯಾಕೋ ಹಾಗೆ ನೋಡ್ತಿದ್ಯಾ? ಮಾತಾಡೋ. ಯಾಕೋ ಏನಾಯ್ತು? ಏನಾಯ್ತು ನಿನಗೆ? ಏನಾಯ್ತು ಹೇಳು. ಯಾಕೆ ಅಳ್ತಾ ಇದೀಯಾ? ನಾನೇ ನಿನಗೆ ಫೋನ್ ಮಾಡಬೇಕು ಅಂತಿದ್ದೆ. ಇವತ್ತು ನನ್ನ ಲಾಸ್ಟ್ ಡೇ ಆಫ್ ಕಾಲೇಜ್. ನೀ ನನ್ನ ಫೇವ್ರೆಟ್ ಮಾತ್ರ ಅಲ್ಲ, ನಾನು ನೀನು ಅಂದರೆ ಗುರು ಶಿಷ್ಯ ಸಂಬಂಧ ಮಾತ್ರ ಅಲ್ಲ. ನಿನಗೊಂದು ಆಸೆ ಇತ್ತಲ್ವಾ, ಸ್ಕಾರ್ಪಿಯೋ. ಸ್ಕಾರ್ಪಿಯೋ ಸ್ಕಾರ್ಪಿಯೋ ತಗೋಬೇಕು ಅನ್ನೋದು ನಿನ್ನ ಆಸೆಯಾಗಿತ್ತು ತಾನೆ? ಆ ಸ್ಕಾರ್ಪಿಯೋ ಈಗ ನಿನ್ನ ಮುಂದಿದೆ. ನನ್ನ ಮಗನಿಗೆ ಇದು ನನ್ನ ಗಿಫ್ಟು, ನನ್ನ ಪ್ರೀತಿಯ ಸ್ಟೂಡೆಂಟ್ಗೆ. ತಗೊಳು, ತಗೋ, ತಗೋಸಿನ ಸೀನು, ತಗೊಳು. ನನ್ನ ಕ್ಷಮಿಸ್ಬಿಡಿ ಸಾರ್, ಕ್ಷಮಿಸ್ಬಿಡಿ ಸಾರ್. ಯಾಕೋ ಅಳ್ತಿದೀಯಾ? ಯಾಕೆ ಅಳ್ತಿದೀಯಾ? ಯಾಕೋ ಅಳ್ತಿದೀಯಾ? ಅಯ್ಯೋ ಹಲೋ ಅಣ್ಣ, ಅಣ್ಣ ಇವ್ನು ಚುಸ್ತಿಲ್ಲ ಅಣ್ಣಿಡೋ. Thank you.
ಕೊಲೆ ಆಗ್ತಾ ಇದೆ. ಪ್ಲೀಸ್ ಪ್ಲೀಸ್ ಬೇಗ ಬನ್ನಿ ಬೇಗ ಬನ್ನಿ. ಸರ್ ಅದು ಸರಿ, ನೀವು ಈ ಕಥೆನ ತುಂಬ ಹತ್ತಿರದಿಂದ ನಿಂತ್ಕೊಂಡು ನೋಡಿರೋ ಥರ ಇದೆಯಲ್ಲ ಸರ್. ಈ ಕಥೆಗೂ ನನಗೂ ತುಂಬ ದೊಡ್ಡ ಸಂಬಂಧನೇ ಇದೆ. ಅದು ಬಿಡಿ, ಎಂಜಾಯ್ ಮಾಡೋಣ. ಅದಲ್ಲ ಅದಲ್ಲ, ಇದು ಆಮೇಲೆ ನೋಡೋಣ. ಬಟ್ ಆದರೆ ಈ ಪ್ರೊಫೆಸರ್ಗೆ ನನಗೆ ಚುಚ್ಚ ಕೇಳಿದ್ರು, ಆ ಪ್ರಶ್ನೆಗೆ ನನಗೆ ಉತ್ತರನೇ ಸಿಕ್ಕಿಲ್ವಲ್ಲ. ಎಲ್ಲ ಪ್ರಶ್ನೆಗೂ ಆ ಥರ ಉತ್ತರ ಹುಡ್ಕೋಕ್ಕಾಗೋದಿಲ್ಲ, ಕೆಲವೊಂದನ್ನು ಹಾಗೆ ಬಿಡಬೇಕಾಗತ್ತೆ ನಾವು. ಇದು ದ ಎಂಡ್ ಅಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹ್ಞೂ, ಓಕೆ. ಎನಿವೇ ಸರ್, ಇಟ್ ವಾಸ್ ಅ ಗ್ರೇಟ್ ಪ್ಲೆಷರ್ ಟಾಕಿಂಗ್ ಟು ಯು. ಹ್ಞೂ, ನೆಕ್ಸ್ಟ್ ಟೈಮ್ ಸಿಗೋಣ. Thank you.